ಇಂದಿನ ವಿಡಿಯೋದಲ್ಲಿ ನಾವು ಸಂಧಿಗಳು ಅಂದ್ರೇನು ಮತ್ತೆ ಅದರ ವಿಧಗಳು ಅಥವಾ ಪ್ರಕಾರಗಳ ಬಗ್ಗೆ ತಿಳಿದುಕೊಳ್ಳೋಣ. ಸಂಧಿ ಅಂದ್ರೆ ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದಂತೆ ಸೇರುವುದನ್ನು ಸಂಧಿ ಅಂತ ಕರಿತೀವಿ. ಹಂಗಂದ್ರೆ ನಾವು ಮಾತನಾಡುವಾಗಲಿ ಅಥವಾ ಬರೆಯುವಾಗಲಿ ಶಬ್ದಗಳನ್ನ ನಾವು ಬಿಡಿ ಬಿಡಿಯಾಗಿ ಬರೆಯೋದಿಲ್ಲ ಮತ್ತೆ ಬಿಡಿ ಬಿಡಿಯಾಗಿ ಮಾತನಾಡೋದಿಲ್ಲ, ನಾವು ಸಂಧಿಯಾಗಿಯೇ ಮಾತನಾಡ್ತೀವಿ ಮತ್ತೆ ಸಂಧಿಯಾಗಿಯೇ ಬರಿತೀವಿ. ಉದಾಹರಣೆ, ನಾಮ ಪ್ರಕೃತಿ ಪ್ಲಸ್ ಪ್ರತ್ಯಯ ಸೇರ್ಬಿಟ್ಟು ಒಂದು ಪದ ಆಗ್ತದೆ. ಉದಾಹರಣೆ, ಶಾಲೆ ಅನ್ನೋದು ನಾಮ ಪ್ರಕೃತಿ ಪ್ಲಸ್ ಅನ್ನು ಅನ್ನೋದು ಪ್ರತ್ಯಯ, ಎರಡೂ ಸೇರ್ಬಿಟ್ಟು ಇಲ್ಲಿ ಶಾಲೆಯನ್ನು ಅಂತ ಆಗಿದೆ. ಇಲ್ಲಿ ಶಾಲೆ ಅನ್ನು ಅಂತ ಬರೆದಿಲ್ಲ, ಎನ್ನು ಅಂತ ಬರೆದಿದ್ದೀವಿ, ಅಂದರೆ ಇಲ್ಲಿ ಸಂಧಿಯಾಗಿದೆ. ಇಲ್ಲಿ ನಂತರ ದೇವರು ಅನ್ನೋದು ನಾಮ ಪ್ರಕೃತಿ ಪ್ಲಸ್ ಇಂದ ಅನ್ನೋದು ಪ್ರತ್ಯಯ, ದೇವರು ಪ್ಲಸ್ ಇಂದ ದೇವರಿಂದ ಅಂತಂದು ಬರೆದಿದ್ದೀವಿ. ಇಲ್ಲಿ ದೇವರು ಇಂದ ಅಂತ ಬರೆದಿಲ್ಲ, ಇಲ್ಲಿ ಸಹ ನಮಗೆ ಸಂಧಿಯಾಗಿರೋದು ಕಾಣ್ತು. ಸಂಧಿಗಳ ಪ್ರಕಾರಗಳನ್ನು ತಿಳಿಯೋಣ. ಸಂಧಿಗಳಲ್ಲಿ ಎರಡು ವಿಧ, ಕನ್ನಡ ಸಂಧಿಗಳು ಮತ್ತು ಸಂಸ್ಕೃತ ಸಂಧಿಗಳು ಅಂತ ನೋಡ್ತೀವಿ. ಕನ್ನಡ ಸಂಧಿಗಳಲ್ಲಿ ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ ಅಂತ ನೋಡ್ತೀವಿ. ಕನ್ನಡ ಸಂಧಿಗಳಲ್ಲಿ ಮೂರು ವಿಧ, ಲೋಪ, ಆಗಮ ಮತ್ತು ಆದೇಶ ಸಂಧಿ. ಆಗಮ ಸಂಧಿಯಲ್ಲಿ ಎರಡು ವಿಧಗಳನ್ನು ನೋಡ್ತೀವಿ, ಯಕಾರಾಗಮ ಸಂಧಿ, ವಕಾರಾಗಮ ಸಂಧಿ. ಹಾಗೆ ಸಂಸ್ಕೃತ ಸಂಧಿಗಳಲ್ಲಿ ಸ್ವರ ಸಂಧಿಗಳು ಮತ್ತು ವ್ಯಂಜನ ಸಂಧಿಗಳು ಅಂತಂದು ಎರಡು ವಿಧಗಳನ್ನು ನೋಡ್ತೀವಿ. ಸ್ವರ ಸಂಧಿಗಳು ಯಾವ್ಯಾವು ಅಂದರೆ ಸವರ್ಣ ದೀರ್ಘ ಸಂಧಿ, ಗುಣ ಸಂಧಿ, ವೃದ್ಧಿ ಸಂಧಿ ಮತ್ತು ಎಂಡ್ ಸಂಧಿ, ಇವು ನಾಲ್ಕು ಸ್ವರ ಸಂಧಿಗಳು. ವ್ಯಂಜನ ಸಂಧಿಗಳು ಯಾವ್ಯಾವು ಅಂತಂದರೆ ಜಸ್ತ್ವ ಸಂಧಿ, ಶುತ್ವ ಸಂಧಿ, ಅನುನಾಸಿಕ ಸಂಧಿ, ಈ ಮೂರು ಸಂಧಿಗಳು ವ್ಯಂಜನ ಸಂಧಿಗಳು. ಹೀಗೆ ನಾವು ಸಂಧಿಗಳ ವಿಧಗಳನ್ನು ನೋಡ್ಬೋದು, ಇವುಗಳ ಒಂದೊಂದೇ ಮಾಹಿತಿಯನ್ನು ತಿಳಿತಾ ಹೋಗೋಣ. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.